ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಮುನಿಸಿರೋದು ಮತ್ತೆ ಬಹಿರಂಗವಾಗಿದೆ ಸಿದ್ದರಾಮಯ್ಯರ 75ನೇ ವರ್ಷದ ಸಿದ್ದರಾಮೋತ್ಸವ ವ್ಯಕ್ತಿ ಪೂಜೆ ಆಗಿದೆ ಪಕ್ಷ ಪೂಜೆ ಆಗ್ತಿಲ್ಲ ಅನ್ನೋ ಸಿಟ್ಟು ಡಿಕೆ ಬಣದಿಂದಲೇ ಹೊರಬಿದೆ ನನ್ನ ಪೂಜೆ ಯಾರು ಮಾಡಕ ಹೋಗಬೇಡಿ ಪಕ್ಷದ ಪೂಜೆ ಮಾಡಿ ಅಂತ ನಾನು ಹೇಳಿದೆ ಎರಡನ್ನೂ ಕೂಡ ಕಾರ್ಯಕ್ರಮವನ್ನ ಮಾಡಿದ್ರು ಸೂಕ್ತ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿರುವ ಸಿದ್ದರಾಮಯ್ಯ ಲಕ್ಷ ಲಕ್ಷ ಜನರನ್ನು ಸೇರಿಸಿ ಉತ್ಸವ ಹಮ್ಮಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅಪ್ಪಣೆಯಂತೆ ಆಗಸ್ಟ್ 3ಕ್ಕೆ ದಾವಣಗೆರೆಯಲ್ಲಿ ಅದ್ಧೂರಿ ಸಿದ್ದರಾಮೋತ್ಸವ ಕಾರ್ಯಕ್ರಮಾನು ನಡೆಯುತ್ತಿದೆ ಆದರೆ ಸಿದ್ದರಾಮೋತ್ಸವದ ಹೆಸರಲ್ಲಿ ವ್ಯಕ್ತಿ ಪೂಜೆ ಮಾಡುತ್ತಿದ್ದಾರೆ ಪಕ್ಷದ ಪೂಜೆ ಮಾಡುತ್ತಿಲ್ಲ ಅಂತ ಡಿಕೆ ಬ್ರದರ್ಸ್ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಒಂದು ಹುಟ್ಟುಹಬ್ಬ ಕಾಕತಾಳಿಯ ಅನ್ನುವಂತೆ ಭಾರತದ ಸ್ವತಂತ್ರ ಭಾರತದ 75ನೇ ಅಮೃತೋತ್ಸವನ್ನು ಕೂಡ ಹೌದು ಭಾರತ ದೇಶಕ್ಕೆ ಸ್ವತಂತ್ರವನ್ನ ಆಚರಣೆ ಮಾಡುವಂತ ಸಂದರ್ಭ ಮತ್ತು ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಇವೆರಡನ್ನೂ ಕೂಡ ಜೊತೆನಲ್ಲೇ ಬಿಂಬಿಸುತ್ತ ಕಾರ್ಯಕ್ರಮವನ್ನ ಮಾಡುವುದು ಸೂಕ್ತ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ನನಗೆ ಯಾವುದು ಬೇಡ ನನಗೆ ಪಾರ್ಟಿ ಉತ್ಸವ ಆಗಬೇಕು ಪಾರ್ಟಿ ನೆತ್ತಿಕೊಂಡು ಹೋಗಿ ವಿಧಾನಸೌಧದಲ್ಲಿ ಸರ್ಕಾರ ರಚನೆ ಮಾಡಬೇಕು ಅದು ನನ್ನ ಗುರಿ ಸಿದ್ದರಾಮೋತ್ಸವ ಮಾಡುತ್ತಿದ್ದೀರಾ ಓಕೆ ಶಿವಕುಮಾರ್ ಉತ್ಸವನೂ ನಡೆಸಿ ಎಂದು ಪತ್ರ ಮಂಡ್ಯದ ನಾಗಮಂಗಲದ ಕಾಂಗ್ರೆಸ್ ಸ್ಥಳೀಯ ಮುಖಂಡ ಜೆಸಿ ರಾಜು ಅನ್ನೋರು ಕಾಂಗ್ರೆಸ್ ಸಿದ್ದರಾಮೋತ್ಸವ ಸಮಿತಿಗೆ ಪತ್ರ ಬರೆದಿದ್ದಾರೆ ಸಿದ್ದರಾಮೋತ್ಸವ ನಡೆಸುತ್ತಿರೋದು ಒಳ್ಳೆಯದು ನಮ್ಮ ಬೆಂಬಲ ಇದೆ ಆದರೆ ಪಕ್ಷಕ್ಕಾಗಿ ಚಿಕ್ಕ ವಯಸ್ಸಿನಿಂದ ತನುಮನ ಧನ ಅರ್ಪಿಸಿದ ಡಿಕೆ ಶಿವಕುಮಾರ್ ಹೆಸರಲ್ಲೂ ಶಿವಕುಮಾರ್ ಉತ್ಸವ ಕಾರ್ಯಕ್ರಮ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಇದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು ವ್ಯಕ್ತಿ ಪೂಜೆ ಬೇಡ ಪಕ್ಷದ ಪೂಜೆ ಮಾಡಿ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯರ ಕಾಲೆಳೆದರು ನಾನು ಅಧಿಕಾರ ತೆಗೆದುಕೊಂಡ ದಿನ ಏನು ಹೇಳಿದಿನಿ ನನ್ನ ಪೂಜೆ ಯಾರು ಮಾಡಕ ಹೋಗಬೇಡಿ ಪಕ್ಷದ ಪೂಜೆ ಮಾಡಿ ಅಂತ ನಾನು ಹೇಳಿದಿನಿ ಇವತ್ತು ಕೂಡ ನಾನು ಅದನ್ನೇ ಸ್ಟ್ಯಾಂಡ್ ಆಗಿದೆ ಇವತ್ತು ಅದೇ ಶರಣ ಇರ್ತೀನಿ ನಾಳೆನೇ ಶರಣ ಯಾರೋ ರಾಜು ಮಾತಾಡಿದ್ರೆ ಇಟ್ ಇಸ್ ಇಸ್ ಪರ್ಸ್ನಲ್ ಲೈಕಿಂಗ್ ಪರ್ಸ್ನಲ್ ಲೈಕಿಂಗು ಮತ್ತೊಂದು ಇನ್ನೊಬ್ರಿಗೂ ನನಗೂ ಅದಕ್ಕೂ ಸಂಬಂಧ ಇಲ್ಲ ನನಗೆ ಯಾವ ಉತ್ಸವನೂ ಬೇಡ ನನಗೆ ಬೇಕಾಗಿರೋದು ಕಾಂಗ್ರೆಸ್ ಪಕ್ಷದ ಉತ್ಸವ ಡಿಕೆ ಬ್ರದರ್ಸ್ ಹೇಳಿಕೆ ಕೇಳಿ ಸಿದ್ದರಾಮಯ್ಯ ಬೆಂಬಲಿಗರು ಸುಮ್ಮನಿರ್ತಾರೆ ಅವರು ತಿರುಗೇಟು ಕೊಟ್ಟರು ಹುಟ್ಟುಹಬ್ಬಕ್ಕೆ ಸಿದ್ದರಾಮಯ್ಯ ಒಪ್ಪಿರಲಿಲ್ಲ ಸ್ನೇಹಿತರು ಒತ್ತಡ ಹೇರಿದ್ದಕ್ಕೆ ಒಪ್ಪಿಕೊಂಡಿದ್ದಾರೆ ನಾವು ಸಿದ್ದರಾಮಯ್ಯಗೆ ಹೊಗಳು ಭಟ್ಟರಲ್ಲ ವ್ಯಕ್ತಿ ಪೂಜೆಯೂ ಮಾಡುವವರಲ್ಲ ಎಂದರು ಹೆಚ್ಸಿ ಮಹದೇವಪ್ಪ ಅವರ ಹೋರಾಟದ ಬದುಕಿನ ಮೂಲಕ ಏನು ಅವರು ಹೋರಾಟದ ಮೂಲಕ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಹೋರಾಟ ಮತ್ತು ವ್ಯಕ್ತಿತ್ವ ನೈತಿಕತೆಯನ್ನು ತಂದುಕೊಟ್ಟಿದೆ ಹೋರಾಟ ವ್ಯಕ್ತಿತ್ವ ನೈತಿಕತೆ ಹೇಗೆ ಚರಿತ್ರೆಯನ್ನು ನಿರ್ಮಾಣ ಮಾಡಿ ಆ 13 ಬಜೆಟ್ಗಳನ್ನು ಮಂಡನೆ ಮಾಡಿ ಆ 13 ಬಜೆಟ್ಗಳನ್ನು ವಿಶ್ಲೇಷಣೆ ಮಾಡ್ತಾ 5 ವರ್ಷದ ಆಡಳಿತದ ವಿಶ್ಲೇಷಣೆ ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ಇದೆ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಗಾಗಿ ಮಹಾನಾಯಕರ ಕಚ್ಚಾಟ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಸುತ್ತಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ